ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಇದೀಗ ಹೆಡ್ಲೈನ್ಸ್. ಬೆಳಗಾವಿಯ ಸಂಗಮೇಶ್ವರ ನಗರದ ವಸತಿ ನಿಲಯಕ್ಕೆ ಡಿಸಿಎಂ ಗೋವಿಂದ ಕಾರಜೋಳ ದಿಢೀರ್ ಭೇಟಿ. ಒಳ್ಳೆಯ ಪೌಷ್ಟಿಕಯುಕ್ತ ಆಹಾರ ನೀಡಬೇಕು, ಯಾವುದೇ ತೊಂದರೆಯಾಗದ ಹಾಗೆ ನೋಡಿಕೊಳ್ಳಿ ಎಂದು ತಾಕೀತು. ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿ ತನ್ನ ಖಾತೆ ತೆರೆಯಲಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ತವರೂರಿನಲ್ಲಿ ಮತದಾರ ಪ್ರಭು ನಮಗೆ ಮಣಿ ಹಾಕುತ್ತಾನೆ. ಕೆಆರ್ಪೇಟೆಯಲ್ಲಿ ಮಾಜಿ ಶಾಸಕ ಮಾರುತಿರಾವ್ ವಿಶ್ವಾಸ. ಸರ್ಕಾರದಿಂದ ನಮಗೆ ಸಮರ್ಪಕವಾದ ಪರಿಹಾರ ಸಿಕ್ಕಿಲ್ಲ, ಆದಷ್ಟು ಬೇಗ ನಮಗೆ ಪರಿಹಾರ ನೀಡಿ. ಕೃಷ್ಣ ಕಿತ್ತೂರು ಗ್ರಾಮ ಪಂಚಾಯತ್ಗೆ ಬೀಗ ಹಾಕಿ ಸಂತ್ರಸ್ತರಿಂದ ಪ್ರತಿಭಟನೆ. ಈಗ ವಾರ್ತೆಗಳ ವಿವರ. ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಅರಳಿಗಟ್ಟೆ ಗ್ರಾಮದ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಯ ನೂತನ ಕಟ್ಟಡವನ್ನು ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಉದ್ಘಾಟನೆ ಮಾಡಿದರು. ವಿದ್ಯಾದೇವತೆ ಸರಸ್ವತಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಶಾಲಾ ಕಟ್ಟಡವನ್ನು ಉದ್ಘಾಟನೆ ಮಾಡಿದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್. ನಂತರ ಅರಳಿಕಟ್ಟೆ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳಿಗೆ ಸೈಕಲ್ ಅನ್ನು ವಿತರಿಸಿ ಮಕ್ಕಳ ವಿದ್ಯಾಭ್ಯಾಸದ ಕುರಿತು ಚರ್ಚೆ ಮಾಡಿದರು. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಕೃಷ್ಣ ಕಿತ್ತೂರು ಗ್ರಾಮದಲ್ಲಿ ಅಭಿವೃದ್ಧಿ ಮರೀಚಿಕೆಯಾಗಿದೆ. ಉತ್ತರ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಎಂಎಂಪಿ ಜನರ ಸೇವಾ ಸಂಸ್ಥೆ ನೆರೆ ಸಂತ್ರಸ್ತರಿಗೆ ಕುರಿತು ಪಂಚಾಯತಿಯಲ್ಲಿ ಮನವಿ ಸಲ್ಲಿಸಲು ಬಂದರೆ ಪಂಚಾಯತಿಯಲ್ಲಿ ಹೇಳುವವರಿಲ್ಲ, ಕೇಳುವವರಿಲ್ಲದಂತಾಗಿದೆ. ಕಂಡು ಕಾಣದಂತೆ ಕುರುಡುತನರಂತೆ ಪ್ರದರ್ಶಿಸುತ್ತಿದ್ದಾರೆ ಎಂದು ಸಾರ್ವಜನಿಕರು ಇದರಿಂದ ಕಂಗಾಲಾಗಿ ಹೋಗಿದ್ದಾರೆ. ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಮನವಿ ಸಲ್ಲಿಸಿದರು. ಅಲರೆ ಶಾಸಕ ನಾರಾಯಣಗೌಡರ ಅಭಿಮಾನಿಗಳ ಸಭೆಯಲ್ಲಿ ಮೈಸೂರಿನ ನರಸಿಂಹರಾಜ ಕ್ಷೇತ್ರದ ಮಾಜಿ ಶಾಸಕ ಮಾರುತಿರಾವ್ ಪವಾರ್ ಭಾಗಿಯಾಗಿದ್ದಾರೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯಲಿರುವ ಉಪಚುನಾವಣೆಯಲ್ಲಿ ಬಿಜೆಪಿಯು ಮಂಡ್ಯ ಜಿಲ್ಲೆಯಲ್ಲಿ ಖಾತೆ ತೆರುವ ವಿಶ್ವಾಸ ವ್ಯಕ್ತಪಡಿಸಿದ ಪವಾರ್. ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ತವರಿನಲ್ಲಿ ಬಿಜೆಪಿ ಅಭ್ಯರ್ಥಿನ ಗೆಲ್ಲಿಸುವ ಮೂಲಕ ಜನ್ಮಭೂಮಿಯ ಅಪೂರ್ವ ಕಾಣಿಕೆನ ಕೆಆರ್ಪೇಟೆ ತಾಲೂಕಿನ ಪ್ರಬುದ್ಧ ಮತದಾರ ನೀಡುತ್ತಾರೆ ಎಂದು ತಾಲೂಕಿನ ಸಮಗ್ರವಾದ ಅಭಿವೃದ್ಧಿಗಾಗಿ ಕೆಆರ್ಪೇಟೆ ತಾಲೂಕಿನ ಜನತೆ ಬಿಜೆಪಿ ಪಕ್ಷದ ಅಭ್ಯರ್ಥಿಗೆ ವಿಜಯ ಮಾಲೆ ತೊಡಿಸಿ ಹರಸಿ ಆಶೀರ್ವದಿಸಲಿದ್ದಾರೆಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಮ್ಮ ಜಗ ಬಿ ಎ ಜಗ ಜಗ ಪಾಸ್ ಆಯ್ತಾ ನಮ್ದು 100% ಅಡ್ವರ್ಟೈಸ್ ಮಾಡಿ ಉಳಿಸಿದ್ರೆ ಬೆಳಗ್ಗೆ ಮರ್ಕೊಳ್ಳಿ ಅದು ಪೇಪರ್ ನಿಂದೆ ಬರ್ತಿ ಇದೆ. ಮಂಡ್ಯ ಕೃಷ್ಣರಾಜಪೇಟೆಯ ಪಟ್ಟಣದಲ್ಲಿ ಎಂಜಿನಿಯರ್ ಡಿಪ್ಲೊಮಾ ಮತ್ತು ಐಟಿಐ ವಿದ್ಯಾರ್ಥಿಗಳಿಗೆ ಲೋಕೇಶ್ ಬುಕ್ಹೌಸ್ ವತಿಯಿಂದ 2000 ಹೆಚ್ಚು ಪುಸ್ತಕಗಳ ಉಚಿತ ವಿತರಣೆ ಮಾಡಲಾಯಿತು. ವಿದ್ಯಾರ್ಥಿಗಳಿಗೆ 1,000 ರೂಪಾಯಿ ಮೌಲ್ಯದ ಪುಸ್ತಕವನ್ನು ವಿತರಿಸಿ ಆಯ್ಕೆ ಮಾಡಿಕೊಂಡರು. ನಾರಾಯಣಗೌಡ ಬುಕ್ ಹೌಸ್ ಮಾಲೀಕ ಪುರಸಭೆ ಸದಸ್ಯ ಎಚ್ಆರ್ ಲೋಕೇಶ್ ಅವರನ್ನು ಹೂಗುಚ್ಚನಡಿ ಅಭಿನಂದಿಸಿದರು. ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ವಿಕಾಸಕ್ಕೆ ಅನುಕೂಲವಾಗುವಂತೆ 1,000 ರೂಪಾಯಿಗಳ ಮೌಲ್ಯದ ವಿಜ್ಞಾನ ಮತ್ತು ತಂತ್ರಜ್ಞಾನದ ಮಾಹಿತಿಯ ಪುಸ್ತಕವನ್ನು ಉಚಿತವಾಗಿ ನೀಡುತ್ತಿರುವ ಲೋಕೇಶ್ ಮತ್ತು ಸಹೋದರ ಸೋಮಣ್ಣ ಅವರ ಸಮಾಜಮುಖಿ ಕಾಳಜಿಯು ಎಲ್ಲರಿಗೂ ಮಾದರಿಯಾಗಿದೆ ಎಂದು ಶ್ಲಾಘಿಸಿದ ಅನರ್ಹ ಶಾಸಕ ನಾರಾಯಣಗೌಡ, ವಿದ್ಯಾರ್ಥಿಗಳು ಮೊಬೈಲ್ ಸಂಸ್ಕೃತಿಯಿಂದ ಹೊರಬಂದು ಪುಸ್ತಕವನ್ನು ಓದುವ ಆತ್ಮೀಯ ಗೆಳೆಯರನ್ನಾಗಿ ಮಾಡಿಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಕರ್ತೇನಹಳ್ಳಿ ಸುರೇಶ್, ಅಗ್ರಬಾಚರಹಳ್ಳಿ ಜಗದೀಶ್, ಶಿವಕುಮಾರ್ ಸೇರಿದಂತೆ ಅನೇಕರು ಇದ್ದರು. ಕೆಇಟಿ ವಿಚಾರಣಾ ಪೀಠವನ್ನು ಬೆಳಗಾವಿಯಿಂದ ಬೆಂಗಳೂರಿಗೆ ವರ್ಗಾಯಿಸಿದ್ದನ್ನು ಖಂಡಿಸಿ ಎರಡನೇ ದಿನ ಕಲಾಪ ಬಹಿಷ್ಕರಿಸಿದ ನ್ಯಾಯವಾದಿಗಳು. ಬೆಳಗಾವಿ ನಗರದ ನ್ಯಾಯಾಲಯದ ಸಭಾಭವನದಲ್ಲಿ ವಕೀಲರ ಸಂಘದಿಂದ ಸರ್ವೇ ಸಾಮಾನ್ಯ ಸಭೆಯನ್ನು ಹಮ್ಮಿಕೊಳ್ಳುವುದರ ಮೂಲಕ ಬೆಳಗಾವಿ ಮತ್ತು ಕಲಬುರಗಿಯಲ್ಲಿರುವ ಕೆಇಟಿ ವಿಚಾರಣಾ ಪೀಠವನ್ನು ಬೆಂಗಳೂರಿಗೆ ಸ್ಥಳಾಂತರಿಸುವುದರಿಂದ ಇದರ ಬಗ್ಗೆ ಚರ್ಚೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬೆಳಗಾವಿ ಬಾರ್ ಅಸೋಸಿಯೇಷನ್ ಜಿಲ್ಲಾ ಘಟಕದ ಅಧ್ಯಕ್ಷ ಎಜಿ ಮುಳವಾಡ ಮಠ ಮಾತನಾಡಿ, ನಿರಂತರ ಹೋರಾಟದ ಫಲವಾಗಿ 2013-14 ಬೆಳಗಾವಿ ಹಾಗೂ ಕಲಬುರಗಿಯಲ್ಲಿ ಕೆಇಟಿಯನ್ನು ಸ್ಥಾಪಿಸಲಾಗಿತ್ತು. 4,000 ಪ್ರಕರಣಗಳ ಇಲ್ಲಿಗೆ ವರ್ಗಾವಣೆಗೊಂಡು ಅಧಿಕಾರಿಗಳನ್ನು ನೇಮಕ ಮಾಡುವ ಮೂಲಕ ಪ್ರಕರಣಗಳ ವ್ಯಾಜ್ಯ ಪ್ರಕ್ರಿಯೆ ನಡೆಯುತ್ತಿತ್ತು.
ಆದರೆ ಈಗ ಬೆಳಗಾವಿ ಕೇಸ್ಗಳನ್ನು ಬೆಂಗಳೂರಿನ ಪೀಠಕ್ಕೆ ವರ್ಗಾವಣೆಗೊಳಿಸುವಂತೆ ಸುತ್ತೋಲೆ ನೀಡಿದ್ದಾರೆ. ಇದರಿಂದ ಜನರಿಗೆ ತೊಂದರೆಯುಂಟಾಗುತ್ತದೆ ಎಂದು ಹೇಳಿದರು. ನಂತರ ವಕೀಲ ಬಿಡಿ ಹಿರೇಮಠ್ ಮಾತನಾಡಿ, ರಾಜ್ಯ ದೇಶದಲ್ಲಿನ ಕಾನೂನು ಬಡವರ ಪರವಾಗಿ ಇರಬೇಕು. ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ, ಆದರೆ ತೆಗೆದುಕೊಂಡ ನಿರ್ಧಾರಗಳು ಪೂರ್ಣಗೊಳ್ಳುತ್ತಿಲ್ಲ. ಬೆಳಗಾವಿ ಕೆಇಟಿಯು ಸಹ 2012ರಲ್ಲಿ ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದ ವೇಳೆ ಸ್ಥಾಪನೆಗೆ ಸುತ್ತೋಲೆ ಹೊರಡಿಸಿದಾಗ 2013ರಲ್ಲಿ ಪ್ರಾರಂಭವಾಯಿತು. ಈಗ ಕೆಇಟಿ ವರ್ಗಾವಣೆಯಿಂದ ವಕೀಲರಿಗಿಂತ ಸರ್ಕಾರಿ ನೌಕರಿಗೆ ಅನ್ಯಾಯವಾಗುತ್ತದೆ ಎಂದು ಹೇಳಿದರು. ನಂತರ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕ ಮಹಾಂತೇಶ್ ಕವಟಗಿಮಠ ಮಾತನಾಡಿ, ಮಾಧುಸ್ವಾಮಿ ಅವರಿಗೆ ಕೆಇಟಿ ಮೂಲ ಆದೇಶ ಏನು ಮರುಸ್ಥಾಪಿಸುವ ಕೆಲಸ ಮಾಡುತ್ತೇನೆ. ನಮಗೆ ನ್ಯಾಯಯುತವಾದ ಹಕ್ಕು ಪಡೆಯಲು ಯಾವಾಗಲೂ ನಾವು ಹಿಂದೆ ಬಿದ್ದಿಲ್ಲ. ಬೆಳಗಾವಿ ಕೆಇಟಿ ವಿಚಾರವಾಗಿ ಶಾಸಕರೊಂದಿಗೆ ಮುಖ್ಯಮಂತ್ರಿಗೆ ಮೇಲೆ ಒತ್ತಡ ಹೇರಲಾಗುತ್ತೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ನ್ಯಾಯವಾದಿ ಪರಿಶಿಷ್ಟ ಸಂಘದ ಆಶಿಷ್ ಅಲಿ, ಎಆರ್ ಪಾಟೀಲ್, ಧಾರವಾಡ ಉಚ್ಚ ನ್ಯಾಯಾಲಯದ ನ್ಯಾಯವಾದಿ ಸಿಎಚ್ ಪಾಟೀಲ್, ಕೆಪಿ ನಾಯಕ್, ಮಹದೇವಪ್ಪ ಯಾದವಾಡ್ ಸೇರಿದಂತೆ ಅನೇಕರು ಇದ್ದರು. ಜರೂರಾಗಿ ಕ್ರಮ ತಗೋಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನನ್ನ ಪ್ರಾಸ್ತಾವಿಕ 4 ನಿಮಿಷಗಳನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಸಮಗ್ರ ಕರ್ನಾಟಕದ ಕನಸು ಕಂಡವರು ಉತ್ತರ ಕರ್ನಾಟಕದ ಜನ, ಮುಂಬೈ ಕರ್ನಾಟಕದ ಜನ, ಇಡೀ ಕರ್ನಾಟಕ ಒಂದು ಮೈಸೂರು ಪ್ರಾಂತ್ಯವನ್ನ ಅಧಿಕಾರ ಮಾಡಿಸಿರುವ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಉಪಸ್ಥಿತರುವ ಉತ್ತರ ಕ್ಷೇತ್ರದ ಶಾಸಕರಾದ ಅನಿಲ್ ಖರ್ಗೆ ಅವರೇ, ದಕ್ಷಿಣ ಕ್ಷೇತ್ರದ ಶಾಸಕರಾದ ಅಭಯ್ ಪಾಟೀಲ್ ಅವರವರೇ, ಇದೀಗ ವಿಧಾನ ಪರಿಷತ್ ಸದಸ್ಯರು ಮತ್ತು ಮುಖ್ಯ ಕರ್ನಾಟಕ ಸಚಿವರಾದ ಮಾನ್ಯ ಶಿವಕುಮಠ ಅವರವರೇ ಹಾಗೂ ನ್ಯಾಯವಾದಿ ಸಂಘದ ಅಧ್ಯಕ್ಷರಾದ ಜಿ ಭವಾನಮಠ ಅವರವರೇ, ಇನ್ನೊಬ್ಬ ನ್ಯಾಯವಾದಿಗಳು ಉತ್ತರ ಕರ್ನಾಟಕ ರೂವಾರಿಗಳಾದ ಹೈಕೋರ್ಟ್ ಪೀಠದ ರೂವಾರಿಗಳಾದ ಚನ್ನಮಾಡ ಬಿ ಡಿ ಹಿರೇಮಠ ಅವರವರೇ ವೇದಿಕೆ ಮೇಲೆ. ಬೆಳಗಾವಿಯ ಮಹಾಂತೇಶ್ ನಗರದ ಶಿವತೀರ್ಥ ಅಪಾರ್ಟ್ಮೆಂಟ್ ಬಳಿ ಲೈನ್ ಮ್ಯಾನ್ ಸಾವನ್ನಪ್ಪಿದ್ದಾರೆ. 23 ವರ್ಷದ ಜಗದೀಶ್ ಅಶೋಕ್ ದಾಸ್ತಿಕೊಪ್ಪ ನಿಧನರಾದ ಲೈನ್ ಮ್ಯಾನ್ ಆಗಿದೆ. ಘಟನೆ ಬಗ್ಗೆ ಹೆಸ್ಕಾಂನ ಹಿರಿಯ ಅಧಿಕಾರಿ ತನಿಖೆ ನಡೆಸುತ್ತಿದ್ದಾರೆ. ಮೃತದೇಹವನ್ನು ಸಿವಿಲ್ ಆಸ್ಪತ್ರೆಗೆ ಪೋಸ್ಟ್ ಮಾರ್ಟಂಗೆ ಸಾಗಿಸಲಾಗಿದೆ ಎಂದು ತಿಳಿದು ಬಂದಿದೆ. ಕೊಣ್ಣೂರು ಪಟ್ಟಣದಲ್ಲಿ ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆ ಸಂಘಟನೆಯ ಕಚೇರಿಯಲ್ಲಿ ರಾಜ್ಯ ಕೋರ್ ಕಮಿಟಿ ಸಭೆಯನ್ನು ನಡೆಸಲಾಯಿತು. ಸಂಸ್ಥಾಪಕ ಅಧ್ಯಕ್ಷರು ಅಯ್ಯೂಬ್ ಪೀರ್ಜಾದೆ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕೆಲವು ನಿರ್ಧಾರ ಕೈಗೊಳ್ಳಲಾಗಿದೆ. ರಾಜ್ಯದಲ್ಲಿ ನೆರೆ ಪ್ರವಾಹದಿಂದ ಆಗಿರುವ ಜೀವಹಾನಿ ಗಮನದಲ್ಲಿಟ್ಟುಕೊಂಡು ಅರ್ಥಗರ್ಭಿತವಾಗಿ ಸ್ವಯಂ ಪ್ರೇರಣೆಯಿಂದ ದುಂದು ವೆಚ್ಚ ಮಾಡಿದೆ. ಸರಳ ರೀತಿಯಿಂದ ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆ ರಾಜ್ಯೋತ್ಸವ ಆಚರಿಸುವುದು, ರಾಜ್ಯದಲ್ಲಿ ನೆರೆ ಪ್ರವಾಹದಿಂದ 1000 ಕೋಟಿ ರೂಪಾಯಿ ಹಾನಿಯಾಗಿದೆ. ಇಂತಹ ಪರಿಸ್ಥಿತಿಯನ್ನು ಅರಿತು ಕಾರ್ಯಕ್ರಮದಲ್ಲಿ ಡಾಲ್ಬಿಗೆ ಕಡಿವಾಣ ಹಾಕಿ ಶಾಂತಿಯುತವಾಗಿ ಆಚರಿಸಲಾಗುವುದು ಎಂದು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು. ಸರಣಿ ಕಳ್ಳತನದಿಂದ ಮೂಡಲಿಗೆ ಜನತೆ ಆತಂಕದಲ್ಲಿದ್ದಾರೆ. ಕರ್ನಾಟಕ ಸರ್ಕಾರದ ಗ್ರಾಹಕ ಸೇವಾ ಕೇಂದ್ರ ಮತ್ತು ಶ್ರೀ ಗಂಗಾ ಪರಮೇಶ್ವರಿ ಅರ್ಬನ್ ಸೊಸೈಟಿ ಮೂಡಲಿಗಿ ಮತ್ತು ಸುಭಾಷ್ ಢವಳೇಶ್ವರ ಅವರ ಅಂಗಡಿಯ ಕಳುವಾಗಿದ್ದು, ಸರದಿ ಅಂಗಡಿಯಲ್ಲಿ ಹಾಗೂ ಪಡಿತರ ಕೇಂದ್ರದಲ್ಲಿ ಏನೂ ಸಿಗದೆ ಹಾಗೆ ಹೋಗಿದ್ದಾರೆ. ಇದರಿಂದ ಮೂಡಲಿಗಿ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಅಪಘಾತದಲ್ಲಿ ಮೃತಪಟ್ಟ ಕುಮಾರ್ ಅವರ ಕುಟುಂಬಕ್ಕೆ ಅನರ್ಹ ಶಾಸಕ ನಾರಾಯಣಗೌಡ ಅವರ ಆಪ್ತ ಕಾರ್ಯದರ್ಶಿ ಸಹಾಯಧನ ಚೆಕ್ ನೀಡಿದರು. ಅನರ್ಹ ಶಾಸಕ ಡಾಕ್ಟರ್ ನಾರಾಯಣಗೌಡ ಅವರು ನೀಡಿದ 25,000 ರೂಪಾಯಿಗಳ ವೈಯಕ್ತಿಕ ಪರಿಹಾರ ಧನವನ್ನು ಶಾಸಕರ ಆಪ್ತ ಕಾರ್ಯದರ್ಶಿ ದಯಾನಂದ್ ಅವರು ವಿತರಣೆ ಮಾಡಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಈ ವೇಳೆ ಮಾತನಾಡಿದ ದಯಾನಂದ್ ಅವರು, ಕಳೆದ ಶನಿವಾರ ಸಂಜೆ 5 ಗಂಟೆಯ ಸಮಯದಲ್ಲಿ ಕುಮಾರ್ ಅವರು ಬೈಕ್ನಲ್ಲಿ ತಮ್ಮ ಗ್ರಾಮಕ್ಕೆ ಹೋಗುತ್ತಿದ್ದರು. ಈ ವೇಳೆ ಇನ್ನೊಂದು ಬೈಕ್ಗೆ ಡಿಕ್ಕಿಯಾದ ಸಂದರ್ಭದಲ್ಲಿ ಕುಮಾರ್ ಮತ್ತು ಪುರ ಗ್ರಾಮದ ಸುಲೋಚನಾ ಅವರು ಮೃತಪಟ್ಟಿದ್ದರು. ಈ ಹಿನ್ನೆಲೆಯಲ್ಲಿ ನಾರಾಯಣಗೌಡರು ತಲಾ 25,000 ರೂಪಾಯಿಗಳ ತಮ್ಮ ವೈಯಕ್ತಿಕ ಪರಿಹಾರವನ್ನು ನೀಡಿ ಕುಟುಂಬದವರಿಗೆ ನೆರವಿನ ಹಸ್ತ ಚಾಚಿದ್ದಾರೆ ಎಂದು ಹೇಳಿದರು. ಒಬ್ಬರು ಹಾಸ್ಪಿಟಲಲ್ಲಿ ಒಬ್ಬರು ಇದಾದರು, ಒಬ್ಬರು ಅಲ್ಲೇ ಸ್ಪಾಟಲ್ಲೇ ಇದಾಗಿದ್ದರು. ಶಾಸಕರು ಅವತ್ತು ಬರೋಕ್ಕಾಗಿಲ್ಲ ಹಾಸ್ಪಿಟ್ಲಿಗೆ, ಮತ್ತು ಅವತ್ತು ಪೋಲಿಸ್ ಸ್ಟೇಷನ್ ಹತ್ರ ಎಲ್ಲ ಇದು ಮಾಡಿ ಕೇಸ್ ಕೀಸಲಾಗಿ ಇನ್ಶೂರೆನ್ಸ್ ಕ್ಲೈಮ್ ಏನಾಗಕ್ಕೆ ಅದಕ್ಕೆ ಈ ಕುಟುಂಬಕ್ಕೆ ಸಾಹೇಬ್ರು ವೇಸ್ಟ್ ಮಾಡಿದ್ದಾರೆ. ಸಾಹೇಬರು ವೈಯಕ್ತಿಕವಾಗಿ ಒಂದು 25,000 ರೂಪಾಯಿ ಸ್ಥಿತಿ ಕಾರ್ಯಕ್ರಮಗಳಿಗೆ ಮಾಡೋಕ್ಕೆ ಅಂತ ಬಿಟ್ಟು ಅವ್ರ ಕಡೆಯಿಂದ ನಾವು ಕೊಡ್ತಾ ಇದ್ದೀವಿ. ಮಂಡ್ಯ ಕೆಆರ್ಪೇಟೆಯ ತಾಲೂಕು ಪಂಚಾಯತಿಯ ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ವಿಜಯಲಕ್ಷ್ಮಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಪಂಚಾಯತಿಯ ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಶಳನೆರೆ ಕ್ಷೇತ್ರದ ಸದಸ್ಯೆ ವಿಜಯಲಕ್ಷ್ಮಿ ಅವರನ್ನು ಆಡಳಿತ ಮಂಡಳಿಯ ಸದಸ್ಯರು ಅಭಿನಂದಿಸಿದರು. ಈ ಹಿಂದೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡುತ್ತಿದ್ದ ಹೊಸಳಲು ರಾಜು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರಿಂದ ಜೆಡಿಎಸ್ ವರಿಷ್ಠರ ನಿರ್ಧಾರವಂತೆ ವಿಜಯಲಕ್ಷ್ಮಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಹೇಳಲಿಕ್ಕೆ ಇಷ್ಟಪಡ್ತೀನಪ್ಪ ಅಂದ್ರೆ, ಇವತ್ತು ನಮ್ಮ ತಾಲೂಕು ಪಂಚಾಯತಿಲಿ ಏನ್ ಮೆಂಬರ್ ಇದೆ 24 ಜನ ಮೆಂಬರ್, ಯಾವ ಭೇದ ಭಾವ ಇಲ್ದೇನೆ, ಯಾವ ಪಕ್ಷ ಪಕ್ಷ ಭೇದ ಭಾವ ಮಾಡಿದೆ, ನನ್ನ 24 ಜನ ಆಯ್ಕೆ ಮಾಡಿ ಇವತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ ಮಾಡಿದ್ದಾರೆ. ನಮ್ಮ ತಾಲೂಕು ಪಂಚಾಯತಿ ಅಧ್ಯಕ್ಷ ಆಗಿರ್ಬೋದು, ಉಪಾಧ್ಯಕ್ಷ ಆಗಿರ್ಬೋದು, ಎಲ್ಲ ಸಹ ನಮಗೆ ಬೆಂಬಲ ಕೊಟ್ಟಿದ್ದಾರೆ.
ನಮ್ಮ ಯುವ ಸಾಹೇಬರಾದಂತ ಚಂದ್ರಮೌಳಿ ಸಾಹೇಬರು ಸಮೇತ ಎಲ್ಲರಿಗೂ ಸಾಮಾಜಿಕ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ನಾವೆಲ್ಲ ಒಪಿನಿಯನ್ ಅಲ್ಲಿ ಮಾತುಕತೆ ಆಡಿ ಮಹಿಳಾ ಸದಸ್ಯರನ್ನ ಸ್ಥಾಯಿ ಸಮಿತಿ ಅಧ್ಯಕ್ಷರು ಮಾಡಬೇಕು. ಆಗ ಸಾಮಾಜಿಕ ನ್ಯಾಯಕ್ಕೂ ದೊರಕಿಸ್ತಾಯ್ತದೆ ಅಂತೇಳಿ ನಾವೆಲ್ಲರೂ ಒಮ್ಮತದಿಂದ ಮಾತಾಡಿಕೊಂಡು ಈ ಮಹಿಳಾ ಸದಸ್ಯರನ್ನ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನ ಅಧ್ಯಕ್ಷರಾಗಿ ನಮ್ಮ ಜಾತ್ಯತೀತ ಜನತಾದಳದಿಂದ ಮಾಡಿದ್ದೇವೆ. ನಮ್ಮೆಲ್ಲರಿಗೂ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಕೃಷ್ಣ ಕಿತ್ತೂರು ಗ್ರಾಮದ ಮಹಿಳೆಯರಿಂದ ಪಂಚಾಯಿತಿಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಿದರು. ಪಂಚಾಯಿತಿಯಲ್ಲಿ ಸಿಬ್ಬಂದಿ ವರ್ಗದವರು ಸೆಕ್ರೆಟರಿ ಹಾಗೂ ಡಾಟಾ ಆಪರೇಟರ್ ಅನ್ನ ಕೇಳಿದರೆ ಕುಂಟು ನೆಪವನ್ನ ಹೇಳುತ್ತಿದ್ದಾರೆ. ಇಲ್ಲಿ ಸುಮಾರು 3-4 ತಿಂಗಳಾದರೂ ಕೂಡ ಅಭಿವೃದ್ಧಿ ಅಧಿಕಾರಿ ಬಂದಿಲ್ಲ. ಅಲ್ಲಿನ ಮಾಹಿತಿ ಪಡೆದು ಊರಿನ ಗ್ರಾಮಸ್ಥರು ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ದೂರವಾಣಿಯ ಮುಖಾಂತರ ತಿಳಿಸಿದರೆ ಉಡಾಫಿ ಉತ್ತರ ನೀಡುತ್ತಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಎಂಎಂಪಿ ಸದಾ ಜನರ ಸೇವಾ ಸಂಸ್ಥೆ ರಾಜ್ಯ ಗೌರವಾಧ್ಯಕ್ಷರು, ಉತ್ತರ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಕಾರ್ಯದರ್ಶಿ ಪ್ರವೀಣ್ ನಾಯಕ್, ರಾಜ್ಯಾಧ್ಯಕ್ಷ ಪ್ರಶಾಂತ್ ಬೆಳ್ಳಂಕಿ, ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆ ಸರೋಜಿನಿ ಆಗ್ರೆ, ರಾಜ್ಯ ಮಾಧ್ಯಮ ಘಟಕದ ಅಧ್ಯಕ್ಷ ಮಹೇಶ್ ಶರ್ಮಾ, ಪೀರು ನಂದೇಶ್ವರ, ಅನಿಲ್ ಬಾಮನೆ, ಸುನಿಲ್ ಅರಗೆ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಫೋನ್ ಮುಖಾಂತರ ಹೇಳಿದಾಗ ನಾನು ಬರುತ್ತೇನೆ ಕುಂಟನಪ್ಪ ಹೇಳಿ ಅಲ್ಲಿ ಆಫೀಸಲ್ಲಿ ಕುಳಿತಿದ್ದಾಳೆ. ಅದೇ ರೀತಿ ಇವತ್ತು ಗ್ರಾಮ ಪಂಚಾಯತಿ ಅಧಿಕಾರಿ, ತಾಲೂಕು ಪಂಚಾಯತಿ ಅಧಿಕಾರಿಗಳು ಕೂಡ ಅವರು ಅಲ್ಲೇ ಮಾತನ್ನು ಹೇಳಿ ಅಲ್ಲೇ ಕುಳಿತಿದ್ದಾರೆ. ಇವರಿಗೆ ಒಂದು ನಾಚಿಕೆಯ ಸಂಗತಿ ಆಗಬೇಕು. ಇಲ್ಲಿ ಜನರಿಗೆ ಸ್ಪಂದನೆ ಮಾಡುವಂತಹ ನೈತಿಕತೆ ಹೊಣೆ ಇವರಿಗೆ ಕೊಡಬೇಕು ಅಂದು ಇಲ್ಲ ಸರಿಪಡಿಸಬೇಕು ಎಂದು ಮಾತ್ರ ಕೂಡ ಇವತ್ತು ಗ್ರಾಮಾಂತರ ವತಿಯಿಂದ ನಾನು ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಉತ್ಸವ ಮೂರ್ತಿಯ ಭವ್ಯ ಮೆರವಣಿಗೆಯು ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ಜರುಗಿತು. ಮಂಡ್ಯ ಪಟ್ಟಣದ ನಾಗಮಂಗಲ ರಸ್ತೆಯಲ್ಲಿರುವ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಉತ್ಸವ ಮೂರ್ತಿಯ ವೈಭವದ ಮೆರವಣಿಗೆಯು ಅದ್ದೂರಿಯಾಗಿ ನಡೆಯಿತು. ಜಾನಪದ ಕಲಾ ತಂಡಗಳ ನೃತ್ಯ ಪ್ರದರ್ಶನವು ಮೆರವಣಿಗೆಯ ಸೌಂದರ್ಯವನ್ನ ಇಮ್ಮಡಿಗೊಳಿಸಿತ್ತು. ರಾಜ್ಯ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ರುದ್ರೇಶ್ ಪ್ರಸಾದ್ ಅವರ ವೀರಭದ್ರ ನೃತ್ಯವು ನೆರೆದಿದ್ದ ನೂರಾರು ಭಕ್ತರು ಹಾಗೂ ಸಾರ್ವಜನಿಕರಲ್ಲಿ ಭಕ್ತಿಯ ಪರಾಕಾಷ್ಠೆಯನ್ನ ಮೂಡಿಸಿತ್ತು. ವೀರಭದ್ರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಬಸವರಾಜ್ ಗುರುಜಿ ಮೆರವಣಿಗೆ ಹಾಗೂ ಪೂಜಾ ವಿಧಿವಿಧಾನಗಳ ನೇತೃತ್ವ ವಹಿಸಿದ್ದರು. ಕೆಆರ್ಪೇಟೆ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ನಡೆದ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದ ಯಕ್ಷಗಾನದ ಗಾರುಡಿ ಗೊಂಬೆಗಳು, ಡೊಳ್ಳು ಕುಣಿತ, ಕೋಲಾಟ, ಪೂಜಾ ಮತ್ತು ಪಟ ಕುಣಿತವನ್ನ ಸಾರ್ವಜನಿಕರು ಕಣ್ತುಂಬಿಸಿಕೊಂಡರು. ಸದ ಜನರ ಸೇವಾ ಸಂಸ್ಥೆ ರಾಜ್ಯಾಧ್ಯಕ್ಷರು ಪ್ರಶಾಂತ್ ಬೆಳ್ಳಂಕಿ ಅವರು ತಮ್ಮ ಹುಟ್ಟುಹಬ್ಬವನ್ನು ಸರಳ ರೀತಿಯಲ್ಲಿ ಆಚರಿಸಿಕೊಂಡರು. ಗ್ರಾಮದೇವತೆಯಾದ ಮಹಾಲಕ್ಷ್ಮಿಯ ದೇವಾಲಯದಲ್ಲಿ ಸಂತ್ರಸ್ತರ ಜೊತೆಗೆ ಮಾತನಾಡುತ್ತಾ ಅವರ ಸ್ಥಿತಿ ಬಗ್ಗೆ, ಅವರಿಗೆ ಆಗಿರುವ ಅನ್ಯಾಯದ ಬಗ್ಗೆ ನ್ಯಾಯ ಒದಗಿಸುವ ನಿರ್ಧಾರವನ್ನ ತಮ್ಮ ಹುಟ್ಟುಹಬ್ಬದಿಂದ ಆಚರಿಸುವ ಮೂಲಕ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ನಾವು ನಿಮಗೆ ಖಂಡಿತ ನ್ಯಾಯ ಒದಗಿಸುವ ಕೊಡುವ ಪ್ರಯತ್ನ ಮಾಡುತ್ತೇವೆ ಎಂದು ಹೇಳಿದರು. ಪ್ರಶಾಂತ್ ಬೆಳ್ಳಂಕಿ ಸಂತ್ರಸ್ತರ ಜೊತೆ ಮಾತನಾಡಿ, ನಮ್ಮ ಎಂಎಂಪಿ ಸದಾ ಜನರ ಸೇವಾ ಸಂಸ್ಥೆ ಹಾಗೂ ಉತ್ತರ ಕರ್ನಾಟಕ ರಕ್ಷಣಾ ವೇದಿಕೆ ನಿಮ್ಮ ಜೊತೆಗಿರುತ್ತದೆ. ನಾವು ನಿಮಗೆ ಖಂಡಿತ ನ್ಯಾಯ ಒದಗಿಸಿಕೊಡುವಂತಹ ಪ್ರಯತ್ನ ಮಾಡುತ್ತೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಎಂಎಂಪಿ ಸದಾ ಜನರ ಸೇವಾ ಸಂಸ್ಥೆಯ ರಾಜ್ಯ ಗೌರವಾಧ್ಯಕ್ಷ ಪ್ರವೀಣ್ ನಾಯಕ್ ಮಾತನಾಡಿದರು. ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆ ಸರೋಜಿನಿ ಆರ್ಗೆ, ರಾಜ್ಯ ಮಾಧ್ಯಮ ಘಟಕದ ಅಧ್ಯಕ್ಷ ಮಹೇಶ್ ಶರ್ಮಾ, ಸದಸ್ಯ ಅನಿಲ್ ಭಾಮನೆ, ಮಾಧ್ಯಮ ಸಂಚಾಲಕರಾದ ಪೀರು ನಂದೇಶ್ವರ್, ಕೃಷ್ಣ ಕಿತ್ತೂರ್ನ ಎಲ್ಲಾ ಮುಖಂಡರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಿಮಿತ್ತವಾಗಿ ಅದೇ ರೀತಿ ಈ ಕೃಷ್ಣ ಕಿತ್ತೂರು ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದ್ದ ಕೊಡದೂರು ಈಗ ಸಹಜ ಸ್ಥಿತಿಯತ್ತ ಬರುತ್ತಿದೆ. ಆದರೆ ಗ್ರಾಮದಲ್ಲಿ ಇನ್ನೂ 144 ಸೆಕ್ಷನ್ ಜಾರಿಯಲ್ಲಿದೆ. ಕಾಳಗಿ ತಾಲೂಕಿನ ಕೊಡದೂರು ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಅನಧಿಕೃತವಾಗಿ ನಿರ್ಮಾಣ ಮಾಡಿದ್ದ ಅಂಬೇಡ್ಕರ್ ಧ್ವಜದ ಕಟ್ಟೆ ತೆರವು ಮಾಡಿದ್ದರಿಂದ ಗ್ರಾಮದಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗಿತ್ತು. ಹೀಗಾಗಿ ಗ್ರಾಮದಲ್ಲಿ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಗ್ರಾಮದಿಂದ ಪೊಲೀಸ್ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದ್ದರಿಂದ ಉದ್ವಿಗ್ನಗೊಂಡಿದ್ದ ಗ್ರಾಮ ಸ್ವಲ್ಪ ಸ್ವಲ್ಪ ಸಹಜ ಸ್ಥಿತಿಗೆ ಬರುತ್ತಿದೆ. ಅಕ್ಟೋಬರ್ 23ರಂದು ರಾತ್ರಿ ಕೊಡದೂರು ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಯುವಕರ ತಂಡವೊಂದು ಅನಧಿಕೃತವಾಗಿ ಅಂಬೇಡ್ಕರ್ ಧ್ವಜದ ಕಟ್ಟೆ ನಿರ್ಮಾಣ ಮಾಡಲಾಗಿದೆ.
ಮಾಡಲಾಗಿದೆ. ನಂತರ ಯುವಕರ ತಂಡ ಗ್ರಾಮ ಪಂಚಾಯತಿ ಅಧ್ಯಕ್ಷ ಗಂಗಾಧರ್ ಅವರಿಗೆ ಅಂಬೇಡ್ಕರ್ ಧ್ವಜದ ಕಟ್ಟೆ ಅನುಮತಿ ನೀಡಿ ಎಂದಾಗ ಗ್ರಾಮ ಪಂಚಾಯತಿ ಅಧ್ಯಕ್ಷ ಗಂಗಾಧರ್ ಅವರು ನಿಮಗಿಂತ ಮುಂಚೆ ಬಸವದಳದ ಮುಖಂಡರು ಕೇಳಿದ್ದಾರೆ, ನಾವು ರಸ್ತೆ ಮಧ್ಯೆ ಬಸವೇಶ್ವರ ಕಟ್ಟೆ ಕಟ್ಟುತ್ತೇವೆ, ನಮಗೂ ಅನುಮತಿ ನೀಡಿ ಎಂದು. ಆದರೆ ನಾನು ಅವರಿಗೂ ನಿಮಗೂ ಒಂದೇ ಹೇಳುತ್ತೇನೆ, ರಸ್ತೆ ಮಧ್ಯೆ ಯಾವುದೇ ಅನುಮತಿ ನೀಡಲ್ಲ, ರಸ್ತೆ ಸಂಚಾರಕ್ಕೆ ತೊಂದರೆ ಉಂಟಾಗುತ್ತದೆ, ಹೀಗಾಗಿ ಯಾವ ಸಮುದಾಯಕ್ಕೂ ಅನುಮತಿ ನೀಡಲ್ಲ ಎಂದಿದ್ದರು ಎನ್ನಲಾಗಿದೆ. ನಂತರ ಈ ವಿಷಯ ಪೊಲೀಸ್ ಇಲಾಖೆಗೆ ತಿಳಿಸಿದ ಕೂಡಲೇ ತಹಸೀಲ್ದಾರ್ ನೀಲಪ್ರಭಾ, ಡಿವೈಎಸ್ಪಿ ಕೆ ಬಸವರಾಜ್ ಅವರು ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿದರು. ನಂತರ ಅಂಬೇಡ್ಕರ್ ಧ್ವಜ ಕಟ್ಟೆ ತೆರವಿಗೆ ಮುಂದಾದಾಗ 10-15 ವರ್ಷಗಳ ಹಿಂದೆ ಬಸವೇಶ್ವರ ಕಟ್ಟೆ ನಿರ್ಮಾಣ ಮಾಡಲಾಗಿದೆ, ಅದು ಕೂಡ ಅನಧಿಕೃತವಾಗಿದೆ, ಅದು ಹೇಗೆ ಬಿಡುತ್ತಿರು ಎಂದು ಯುವಕರ ತಂಡ ಪ್ರಶ್ನೆ ಮಾಡಿದಾಗ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅದನ್ನು ತೆರವುಗೊಳಿಸುತ್ತೇನೆಂದು ಮೊದಲು ಬಸವೇಶ್ವರ ಕಟ್ಟೆಯನ್ನ ಗ್ರಾಮ ಪಂಚಾಯತಿಯ ಸಿಬ್ಬಂದಿಯಿಂದ ತೆರವುಗೊಳಿಸಿದರು. ನಂತರ ತಹಸೀಲ್ದಾರ್ ನೀಲಪ್ರಭಾ ಅವರ ನೇತೃತ್ವದಲ್ಲಿ ಡಿವೈಎಸ್ಪಿ ಕೆ ಬಸವರಾಜ್, ಸಿಪಿಐ ಭೋಜರಾಜ್ ರಾಠೋಡ್ ಮತ್ತು ಪೊಲೀಸ್ ಸಿಬ್ಬಂದಿ ಉಪಸ್ಥಿತಿಯಲ್ಲಿ ಅಂಬೇಡ್ಕರ್ ಧ್ವಜದ ಕಟ್ಟೆ ತೆರವು ಮಾಡುವಾಗ ಯುವಕರು ಗುಂಪೊಂದು ಕರ್ತವ್ಯ ನಿರತ ಗ್ರಾಮ ಪಂಚಾಯತಿಯ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದರು. ಆಗ ಪೊಲೀಸರು ಮಧ್ಯಪ್ರವೇಶ ಮಾಡಿ ಪರಿಸ್ಥಿತಿ ತಿಳಿಗೊಳಿಸಲು ಯತ್ನಿಸಿದರು. ಆದರೂ ಕ್ಷಣದಿಂದ ಕ್ಷಣಕ್ಕೆ ವಾತಾವರಣ ಉದ್ವಿಗ್ನಗೊಂಡಾಗ ಹೆಚ್ಚಿನ ಸಂಖ್ಯೆಯ ಪೊಲೀಸರನ್ನ ಕರೆಸಿಕೊಂಡು ಬಿಗಿ ಭದ್ರತೆ ಒದಗಿಸಲಾಗಿತ್ತು ಎನ್ನಲಾಗಿದೆ. ಸಂಜೆ ಸುಮಾರಿಗೆ ಯುವಕರ ಗುಂಪೊಂದು ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಗಂಗಾಧರ್ ಅವರ ಮನೆಗೆ ತೆರಳಿ ಅಧ್ಯಕ್ಷರ ತಂದೆ ಮೇಲೆ ಹಲ್ಲೆ ಮಾಡಿ ಮನೆಯ ಹೆಣ್ಣು ಮಕ್ಕಳಿಗೆ ಅವಾಚ್ಯ ಪದಗಳಿಂದ ನಿಂದಿಸಿ ಅಧ್ಯಕ್ಷರ ಕಾರಿನ ಮುಂಭಾಗದ ಹಾಗೂ ಹಿಂಭಾಗದ ಗಾಜನ್ನ ಒಡೆದಿದ್ದಾರೆಂದು ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ. ಈ ಘಟನೆ ನಂತರ ಎಸಿ ರಮೇಶ್ ಕೋಲಾ ಅವರು 144 ಸೆಕ್ಷನ್ ಜಾರಿ ಮಾಡಿ ಆದೇಶಿಸಿದ್ದರು. ಒಂದು ವಾರದವರೆಗೆ 144 ಸೆಕ್ಷನ್ ಮುಂದುವರೆಸಲು ಪೊಲೀಸ್ ಇಲಾಖೆ ಮನವಿ ಮಾಡಿದೆ ಎನ್ನಲಾಗಿದೆ. ಈ ಘಟನೆಯ ಸುದ್ದಿ ಕೇಳುತ್ತಲೇ ಎಸಿ ರಮೇಶ್ ಕೋಲಾ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಸನ್ನ ದೇಸಾಯಿ ಅವರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದರು. ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಸನ್ನ ದೇಸಾಯಿ ಸೇರಿದಂತೆ ಡಿವೈಎಸ್ಪಿ, ಸಿಪಿಐ, ಪಿಎಸ್ಐ ಸೇರಿ ಸುಮಾರು 250 ಜನ ಪೊಲೀಸರು ರಾತ್ರಿಡೀ ಮುಖಾಮ್ ಹೂಡಿ ಬಿಗಿ ಭದ್ರತೆ ಒದಗಿಸಿದ್ದಾರೆ. ಈ ಕುರಿತು ಪ್ರತ್ಯೇಕ 2 ದೂರು ದಾಖಲಾಗಿದೆ, ಆದರೆ ಇದುವರೆಗೂ ಯಾರನ್ನ ಬಂಧಿಸಿಲ್ಲ ಎಂದು ಡಿವೈಎಸ್ಪಿ ಕೆ ಬಸವರಾಜ್ ತಿಳಿಸಿದ್ದಾರೆ. ಗಲಾಟೆಯಿಂದ ಗ್ರಾಮದಾದ್ಯಂತ ಪೊಲೀಸ್ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ 1, ಡಿವೈಎಸ್ಪಿ 2, ಸಿಪಿಐ 4 ಜನ, ಪಿಎಸ್ಐ 8 ಜನ, ಕೆಎಸ್ಆರ್ಪಿ 2, ಡಿಆರ್ಆರ್ 2 ತುಕಡಿ, ಸುಮಾರು 6-8 ಪ್ರೊಬೇಷನರಿ ಪಿಎಸ್ಐ ಸೇರಿದಂತೆ 100 ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಪರಿಸ್ಥಿತಿ ತಿಳಿಗೊಳಿಸಲು ಗ್ರಾಮದಲ್ಲಿ ಪೊಲೀಸ್ ಪಥಸಂಚಲನ ಮಾಡಲಾಯಿತು. ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಸನ್ನ ದೇಸಾಯಿ ಅವರ ನೇತೃತ್ವದಲ್ಲಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪೊಲೀಸ್ ಪಥಸಂಚಲನ ಮಾಡಲಾಯಿತು. ಪೊಲೀಸ್ ಪಥಸಂಚಲನದ ನಂತರ ಗ್ರಾಮಸ್ಥರೊಂದಿಗೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಸನ್ನ ದೇಸಾಯಿ ಅವರು ಶಾಂತಿ ಸಭೆ ನಡೆಸಿ ಯುವಕರಿಗೆ ಬುದ್ದಿಮಾತುಗಳನ್ನು ಹೇಳಿದರು. ಶಾಂತಿ ಸಭೆಯಲ್ಲಿ ಡಿವೈಎಸ್ಪಿಗಳಾದ ಕೆ ಬಸವರಾಜ್, ಎಸ್ಎಸ್ ಹುಲ್ಲೂರ್, ಸಿಪಿಐ ಭೋಜರಾಜ್ ರಾಠೋಡ್, ಡಿಬಿ ಕಟ್ಟಿಮನಿ, ಮುಖಂಡರಾದ ಮುಕುಂದ್ ಕೊಡದೂರ್, ಬಸವರಾಜ್ ಮೇಲ್ಕೇರಿ, ಪ್ರಕಾಶ್ ಮೇಲ್ಕೇರಿ, ಯಲ್ಲಪ್ಪ ಚಿನ್ನ, ಸೂರ್ಯಕಾಂತ್, ಭರತ್ ಮೂಲಿಮನಿ, ಮರಿಲಿಂಗ ಮೇಲ್ಕೇರಿ, ಯಲ್ಲಾಲಿಂಗ್, ಅವಿನಾಶ್, ನಾಗರಾಜ್, ಬಸವರಾಜ್, ಮೋಹನ್ ಸೇರಿದಂತೆ ಅನೇಕರು ಇದ್ದರು. ಪ್ರಶಾಂತ್ ಪಾಟೀಲ್, ಟೆಂಗ್ಲಿ, ಎಸ್ಎಸ್ವಿ ನ್ಯೂಸ್, ಚಿತ್ತಾಪುರ್. ಯಾರ ನಡುವೆ ಜಗಳ ಬರಲಿ, ಮನೆಯಲ್ಲಿ ಒಳಗುಟ್ಟಿದ ಅಣ್ಣ ತಮ್ಮ ನಡುವೆ ಜಗಳ ಬರ್ತದೆ, ತಂದೆ ಮಗನ ಜೊತೆ ಮಗನ ನಡುವೆ ಜಗಳ ಬರ್ತದೆ, ಅಕ್ಕ ತಂಗಿ ನಡುವೆ ಜಗಳ ಬರ್ತದೆ, ಎಲ್ಲ ರೀತಿ ಜಗಳಗಳು ಇರ್ತವೆ. ಆದರೆ ಯಾವುದು ಬಿಲಿ ಫಲ ಆಗ್ತದೆ ಅಂತ ಇದ್ರೆ ಎಲ್ಲರೂ ಕೂಡಿ ಬಾಳಬೇಕು, ಅದೇ ಮಂತ್ರ ಎಲ್ಲರೂ ಆಗಬೇಕು. ಭಾಳ ಕ್ಷಣಿಕ ಇವೆಲ್ಲ ವ್ಯವಸ್ಥೆಯಲ್ಲಿ ಒಂದು ಕಡೆ ನ್ಯಾಯ ಸಿಗ್ತದೆ, ಇನ್ನೊಂದು ಕಡೆ ಅಲ್ಲಿ ಸಿಗಲಿಲ್ಲ, ಇದು ಹೈರಾಣಿಕೆ ಅಂತ ಇತ್ತು. ಕೋರ್ಟ್ಗಳಿದೆ, ಎಲ್ಲನೂ ಕೂಡ ಒಂದು ವ್ಯವಸ್ಥೆ ಅಡಿಯಲ್ಲಿ ಪ್ರಮಾಣದಲ್ಲಿ ಅದಕ್ಕೆ ಕಾನೂನು ಪ್ರಕಾರ ಎಲ್ಲ ಹೋಗ್ಬೇಕು. ಯಾವುದೇ ಕಾರಣಕ್ಕೂ ಕಾನೂನು ಕೈ ತಗೊಳ್ಬೇಕು. ನಮ್ಮ ದಲಿತರ ಪರವಾಗಿ ನಾವು ಮತ್ತೆ ಪ್ರಸ್ತಾವನೆಯನ್ನೇ ನಾವು ಜಾಗದ ಸಲುವಾಗಿ ಅಲ್ಲಿ ಏನೋ ಅವಶ್ಯಕತೆ ಇದೆ ನಮಗೆ, ಅಲ್ಲಿ ಯಾರಿಗೆ ತೊಂದರೆ ಆಗಲ್ಲ ಅಂತ ನಮಗೂ ಕೂಡ ನಮ್ಮ ಧ್ವಜೆ ಹಾಸ್ತಕ್ಕೆ ಅದನ್ನು ಮಾಡಿಕೊಡ್ರಿ ಅಂತೇಳಿ ನಾವು ಪ್ರಸ್ತಾವನೆ ಇಟ್ಟು ಪ್ರೊಸೀಡಿಂಗ್ ಪಾಸ್ ಮಾಡಿಸಿ ಅದಕ್ಕೊಂದೇ ಆದಂಥ ಒಂದು ಗೆಜೆಟ್ ಪಾಸ್ ಮಾಡಿಸಿ ನಾವೆಲ್ಲ ದಲಿತ ಮುಖಂಡರ ಕೆಲಸಕ್ಕೆ ಆಗ್ತಿತ್ತು ಅಂತಂದ್ರೆ ನಾವೆಲ್ಲ ಪ್ರಯತ್ನ ಮಾಡಿ ಮಾಡ್ತೀವಿ. ಆಗದೇ ಇದ್ರೆ ಕೂಡ ನಾವೆಲ್ಲರೂ ಕೂಡ ಅದಕ್ಕೆ ಪ್ರತಿಭಟನೆ ಮಾಡುವಂಥದ್ದಾಗಲಿ ಮತ್ತೊಂದಾಗಲಿ ಊರಾಗ ಸೌಮ್ಯತೆ ಭಾವನೆಯನ್ನು ಬೆಳೆಸುವಂಥದ್ದು ಬಿಟ್ಟು ಕೇಸಿ ಯಾವುದೊಂದು ದ್ವೇಷ ಭಾವನೆಯಿಂದ ಬೆಳೆಸ್ಕೊಂಡು ಯಾವ ಲಿಂಗಿತ ನಾವು ಇದು ಕೊಡಲಿಲ್ಲಪ್ಪ ಅದ್ರ ಕೊಡಲಿಲ್ಲಪ್ಪ ಇವೆಲ್ಲ ಬೇಡ. ಬೆಳಗಾವಿಯ ಸಂಗಮೇಶ್ವರ ನಗರದಲ್ಲಿರುವ ಸರ್ಕಾರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಸತಿ ನಿಲಯಕ್ಕೆ ಡಿಸಿಎಂ ಗೋವಿಂದ ಕಾರಜೋಳ ಭೇಟಿ ನೀಡಿ ಪರಿಶೀಲನೆ ನಡೆಸಿ ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚನೆ ನಡೆಸಿದರು.
ಬೆಳಗಾವಿಯ ಸಂಗಮೇಶ್ವರ ನಗರದಲ್ಲಿ ಇರುವ ಸರ್ಕಾರಿ ಮೆಟ್ರಿಕ್ ನಂತರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಲಕರ ವಸತಿ ನಿಲಯಕ್ಕೆ ಸಮಾಜ ಕಲ್ಯಾಣ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಭೇಟಿ ನೀಡಿ ವಸತಿ ನಿಲಯದ ವ್ಯವಸ್ಥೆ ಬಗ್ಗೆ ಪರಿಶೀಲನೆ ನಡೆಸಿದ್ದರು. ಭೇಟಿ ನೀಡಿದ ಸಮಯದಲ್ಲಿ ಡಿಸಿಎಂ ಅಡುಗೆ ಕೋಣೆಯನ್ನು ಪರಿಶೀಲಿಸಿ ಸ್ವತಃ ಆಹಾರ ಗುಣಮಟ್ಟವನ್ನು ಪರೀಕ್ಷಿಸಿದರು. ಬಳಿಕ ಇನ್ನು ಒಳ್ಳೆಯ ರುಚಿ ಇರುವ ಅಡುಗೆ ನೀಡುವಂತೆ ನಿಲಯ ಪಾಲಕರಿಗೆ ಹಾಗೂ ಸಿಬ್ಬಂದಿಗೆ ಸೂಚನೆ ನೀಡಿದ್ದಾರೆ. ಆ ಬಳಿಕ ವಿದ್ಯಾರ್ಥಿಗಳ ಜೊತೆ ಸಂವಾದ ನಡೆಸಿ ಸಮಸ್ಯೆ ಆಲಿಸಿದಾಗ ವಿದ್ಯಾರ್ಥಿಗಳು ಡಿಜಿಟಲ್ ಗ್ರಂಥಾಲಯದ ಬೇಡಿಕೆಯನ್ನು ಇಟ್ಟಿದ್ದಾರೆಂದು ತಿಳಿದು ಬಂದಿದೆ. ಈ ಸಂದರ್ಭದಲ್ಲಿ ಬೆಳಗಾವಿಯ ಉತ್ತರ ಕ್ಷೇತ್ರದ ಶಾಸಕ ಅನಿಲ್ ಬೆನಿಕೆ, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಬಸವರಾಜ್ ಕುರಿಹುಲಿ, ನಿಲಯ ಪಾಲಕರು ಉಪಸ್ಥಿತರಿದ್ದರು. ಎಲ್ಲ ಟೆಂಡರ್ ಅಂದ್ರೆ ಲೇಟ್ ಆಗ್ತದ, ಯಾಕ ಮಕ್ಕಳು ಇರ್ಬೇಕಲ್ಲ ಇಲ್ಲಿ ಓದ್ಬೇಕು, ಅವ್ರು ಪರೀಕ್ಷಾ ಹತ್ತಿರ ಬರ್ತಾ ಇದೆ. ಅದಕ್ಕೆ ಇಮಿಡಿಯೇಟ್ಲಿ ಒಂದ್ ಕೆಲಸ ಮಾಡಿ, ಹಾಗೇನಾದ್ರೂ ನಿಮಗೆ ಲೇಟ್ ಆಗ್ತಿದ್ರೆ ಮೇಲೆ ಪ್ಲಾಸ್ಟಿಕ್ ಕವರ್ ಹಾಕಿ ಸೋರ್ದಂಗ್ ಮಾಡಿ, ಆಮೇಲೆ ರಿಪೇರಿ ತಗೊಳ್ಳಿ. ಮೇಲೆ ಪ್ಲಾಸ್ಟಿಕ್ ಕವರ್ ಹಾಕಿ ಕವರ್ ಮಾಡಿಬಿಡಿ. ವಿಸಿಟ್ ಮಾಡಿ, ಈಗ ನಾನು ಇವತ್ತು ವಿಸಿಟ್ ಮಾಡಿದೆ ಬೆಳಗ್ಗೆ, ನೀವು ವಿಸಿಟ್ ಮಾಡಿ ಅವ್ರ ಸಮಸ್ಯೆ ಇಮಿಡಿಯೇಟ್ಲಿ ಅಟೆಂಡ್ ಮಾಡಿ. ಇದೇವತ್ತಿನ ನ್ಯೂಸ್ ಅಪ್ಡೇಟ್ಸ್ಗೆ ನೋಡ್ತಾ ಇರಿ.